ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರುದ್ರಪ್ಪ ಲಮಾಣಿ ಹಾವೇರಿ ನಗರದ ಹಲವೆಡೆ ಮತಯಾಚನೆ ಮಾಡಿದರು. ನಗರದ ಜಿಲ್ಲಾಸ್ಪತ್ರೆ, ರೈಲು ನಿಲ್ದಾಣ, ಆಟೋ ನಿಲ್ದಾಣ, ಸರ್ಕಾರಿ ಬ್ಯಾಂಕ್ಗಳು ಸೇರಿದಂತೆ ಹಲವೆಡೆ ಮತಯಾಚನೆ ಮಾಡಿದರು. ತಾವು ಶಾಸಕರಾಗಿ ಸಚಿವರಾಗಿ ಮಾಡಿದ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ನೋಡಿ ಮತ ಹಾಕುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ರುದ್ರಪ್ಪ ಲಮಾಣಿಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಅಭ್ಯರ್ಥಿ ರುದ್ರಪ್ಪ ಲಮಾಣಿ ಈಗಾಗಲೇ ಪ್ರಚಾರ ಕಾರ್ಯ ಆರಂಭಿಸಿದ್ದು ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮತದಾರರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ವಿಶ್ವಾಸವಿದೆ ಎಂದರು. ಹೊಸ ಗಾಡಿ ಬರೀ ಐತಿ ಕಣ, ಏನಲ್ಲಿ ಎಲ್ಲ ಎವರ್ಗ್ರೀನ್ ಇದೆ, ಮಾಡ್ತೇನೆ ಸರ್. ಚುನಾವಣೆ ಪ್ರಚಾರಕ್ಕಾಗಿ ಹಳ್ಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚುನಾವಣಾ ಪೂರ್ವ ಸಭೆಗಳನ್ನು ನಡೆಸಿದ್ದೇವೆ. ಹಾಗೆ ಪಟ್ಟಣದಲ್ಲಿ ಮತ್ತು ಹಾವೇರಿ ನಗರದಲ್ಲಿ ನಾವು ಮನೆ ಮನೆಗೆ ಹೋಗುವ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈಗ ಬ್ಯಾಂಕುಗಳು, ಸಹಕಾರಿ ಸಂಘಗಳು, ವಿವಿಧ ರೀತಿಯ ಲೀಡರ್ಗಳು, ಮಠಮಾನ್ಯಗಳು ಇವುಗಳೆಲ್ಲರೂ ಭೇಟಿ ಕೊಟ್ಟು ಈಗಾಗಲೇ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೇವೆ. ನಾಳೆ 21ನೇ ತಾರೀಕಿನ ದಿವಸ ಸ್ಕ್ರೂಟ್ನಿ ಆದ ನಂತರ ಮತಪತ್ರಗಳನ್ನು, ಬ್ಯಾಲೆಟ್ ಪೇಪರ್ಗಳನ್ನು ಮಾಡಿಕೊಂಡು ಮನವಿಯನ್ನು ತೆಗೆದುಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಕಾರ್ಯಕರ್ತರೊಂದಿಗೆ ಎಲ್ಲ ಬೂತ್ ಕಮಿಟಿಗಳ ಸದಸ್ಯರನ್ನು ಒಳಗೊಂಡಂತೆ ಮತ್ತು ಹಾವೇರಿ ನಗರದಲ್ಲಿರುವ ಎಲ್ಲ ಬೂತ್ ಕಮಿಟಿಗಳಿಗೆ ಎಲ್ಲರನ್ನು ಕೂಡಿಸಿಕೊಂಡು ಈಗಾಗಲೇ ಸಭೆಗಳನ್ನು ನಮ್ಮ ನಗರಸಭಾ ಅಧ್ಯಕ್ಷರು ಹಾಗೂ ಉಳಿದ ಮೆಂಬರ್ಗಳು ವಾರ್ಡ್ ವೈಸ್ ಮಾಡಿದ್ದಾರೆ. ಮತ್ತು ನಾವು ಬೂತ್ ಕಮಿಟಿಗಳನ್ನು ರಚನೆ ಮಾಡಿ ಬೂತ್ ಕಮಿಟಿಗಳ ಮುಖಾಂತರ ನಾವು ಮತ್ತೆ ಕಮಿಟಿಗಳನ್ನು ಪ್ರೋತ್ಸಾಹಿಸಿ ಅವುಗಳಿಗೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಅವರಿಗೆ ಹೆಚ್ಚು ಅಧಿಕಾರವನ್ನು ಕೊಟ್ಟು ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಎ ಬಿ ಸಿ ಡಿ ವರ್ಗಗಳನ್ನು ಮಾಡಿ ನ್ಯೂಟ್ರಲ್ ಇದ್ದವರು, ಕಾಂಗ್ರೆಸ್ನಲ್ಲಿದ್ದವರು, ಬಿ ಜೆ ಪಿಯಲ್ಲಿದ್ದವರು ಒಟ್ಟಾರೆಯಾಗಿ ಈ ಕಾರ್ಯಕ್ರಮಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಚುಕ್ಕಾಣಿ ಹಿಡಿಬೇಕು ಅನ್ನುವ ಉದ್ದೇಶದಿಂದ ಇನ್ನು ಪ್ರಚಾರ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಭಾಳಷ್ಟು ಅಬ್ಬರದ ಪ್ರಚಾರವನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಉಮೇದುವಾರನಾಗಿ ನಾನು ಪಕ್ಷದ ಅಭ್ಯರ್ಥಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ರೆಸ್ಪಾನ್ಸು ಚೆನ್ನಾಗಿದೆ. ಕಳೆದ 5 ವರ್ಷಗಳಲ್ಲಿ ನಾನು ಹಿಂದೆ 2013ರಿಂದ 2018ರವರೆಗೆ ಮಾಡಿದ ಕೆಲಸಗಳಿಗೆ ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಮಾಡಿದ ಕೆಲಸಗಳು ಜನ ತುಲನೆ ಮಾಡಿದ್ದಾರೆ. ನೀವು ಹೋದ ನಂತರ ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗಿವೆ, ಭಾಳಷ್ಟು ಅಭಿವೃದ್ಧಿ ಆಗಲಿಲ್ಲ. ಮತ್ತು ಇವತ್ತು ಏನು ಸಿದ್ದರಾಮಯ್ಯನವರು ಪ್ರತಿ ತಲೆಗೂ 7 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾಯಿದ್ರು, ಅದನ್ನು ಕಡಿಮೆ ಮಾಡಿ ಈಗ 5 ಕೆಜಿ ತಂದಿದ್ದಾರೆ. ಹಾಗೆಯೇ ಇವತ್ತು ನಾವು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂತ ತೆಗೆದುಕೊಂಡು ಹೋಗಿ ಎಲ್ಲ ಮನೆಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೂ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡಿನ ಬಗ್ಗೆ ಮತದಾರರು, ಎಲ್ಲ ವರ್ಗದ ಜನರು, ಆರ್ಥಿಕವಾಗಿ ಮುಂದುವರೆದವರು, ಆರ್ಥಿಕವಾಗಿ ಹಿಂದುಳಿದವರು ಎಲ್ಲರನ್ನು ಒಳಗೊಂಡಂತೆ 200 ಯೂನಿಟು ಕರೆಂಟ್ ಪ್ರತಿ ತಿಂಗಳು ಉಚಿತ, ಮತ್ತು ಒಬ್ಬ ಮನೆ ಒಡೆತಿಗೆ 2,000 ರೂಪಾಯಿಗಳನ್ನು ಕೊಡುವುದು ಖಚಿತ. ಹಾಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ದಾರರಿಗೆ
10 ಕೆಜಿ ತಲ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು, ನಿರುದ್ಯೋಗಿ ಯುವಕರಿಗೆ 3000 ರೂಪಾಯಿ, ಡಿಪ್ಲೊಮಾ ಆದವರಿಗೆ 1500 ರೂಪಾಯಿ, ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಈ ಭರವಸೆಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಭರವಸೆಯನ್ನು ಪಡೆಯಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿದೆ. ಹಾಗಾಗಿ ಎಲ್ಲ ಜನ ಇವತ್ತು ಬೇರೆ ಪಕ್ಷದವರು ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲ ನಿಂತಿದ್ದಾರೆ. ಹೀಗಾಗಿ ಚುನಾವಣೆ ಸುಲಭವಾಗಿ ಆಗ್ತದೆ, ಒಳ್ಳೆಯ ರಿಸಲ್ಟ್ ಆಗ್ತದೆ ರಾಜ್ಯಾದ್ಯಂತ ಅಂತ ನನ್ನ ಅನಿಸಿಕೆ. ಓಕೆ.